ಅವರಿಗೆಲ್ಲರಿಗೂ ಪರಿಹಾರ ಕೊಡಬೇಕು, ಉಳಿಲಿಕ್ಕೆ ಒಂದು ಸೂರು ಮಾಡಿ ಕೊಡಬೇಕು. ತಕ್ಷಣದಲ್ಲಿ ಗಂಜಿ ಕೇಂದ್ರದಲ್ಲಿ ಯಾರಿದ್ದಾರೆ ಅಂಥವ್ರನ್ನೆಲ್ಲರನ್ನೂ ಕೂಡ ಮನೆಗೆ ಒಂದು ಅಟ್ಲೀಸ್ಟ್ ಒಂದು ತಗಡನಾದರೂ ಹಾಕಿ ಅವ್ರಿಗೆ ಮನೇಲಿ ಉಳಿಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಸರ್ಕಾರ ಮೊದಲನೇ ಯೋಚನೆ ಮಾಡಿದೆ. ಅದಕ್ಕೆ ಎಲ್ಲರಿಗೂ ಕೂಡ ಮೊದಲನೇ ಹಂತದಲ್ಲಿ ಸುಮಾರು 3,800 ರೂಪಾಯಿಯನ್ನ ಕಾಮನ್ ಆಗಿ ಯಾರ್ಯಾರು ಮನೆಗೆ ನೀರು ಹೋಗಿದೆ, ಮನೆ ಸ್ವಲ್ಪ ಏನಾದರೂ ಡ್ಯಾಮೇಜ್ ಆಗಿದೆ, ಒದ್ದೆ ಆಗಿದೆ ಅಂಥವ್ರಿಗೆ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಎರಡನೇದು, ಮನೆ ಅರ್ಧ ಗೋಡೆ ಕುಸಿದಿದೆ, ಅರ್ಧ ಮನೆ ಹಾಳಾಗಿದೆ, ಪೂರಾ ಮನೆ ಕುಸಿದೆ ಅಂಥವರಿಗೆ ತಕ್ಷಣದಲ್ಲಿ ಈ ವಾರದೊಳಗಡೆ ಪರಿಹಾರ ಕೊಡಬೇಕು ಅಂತ ಹೇಳಿದ್ವಿ. ಇನ್ನು ಯಾರಿಗೆ ಮನೆಯಲ್ಲಿ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಅಂಥವರಿಗೆ ಮನೆಗೆ ಹೋದ ನಂತರದಲ್ಲಿ ಸುಮಾರು 1 ತಿಂಗಳ ಕಾಲ ಫುಡ್ ಕಿಟ್ ಕೊಡಬೇಕು ಅವರಿಗೆ ಮನೆಯಲ್ಲಿ ಅವ್ರ ಖರ್ಚಿಗೆ ಅಂತ ಅದನ್ನು ಕೂಡ ತೀರ್ಮಾನ ಮಾಡಿ ಎಲ್ಲ ಕಡೆ ಈಗ ಬಂದಿದಾವೆ, ಫುಡ್ ಗಿಡ್ ಎಲ್ಲ ಬಂದಿದಾವೆ. ಇದು ಮೊದಲು ಮುಗಿಸಿದ ನಂತರದಲ್ಲಿ ಪಬ್ಲಿಕ್ ಆಸ್ತಿ ಏನಿದಾವಲ್ಲ, ರಸ್ತೆ ಹೋಗಿದಾವೆ, ಬ್ರಿಡ್ಜ್ ಹೋಗಿದಾವೆ, ಮತ್ತೆ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಕನೆಕ್ಟಿವಿಟಿ ಹಳ್ಳಿಯಿಂದ ಹಳ್ಳಿಗೆ ಹೋಗುದು ಅಥವಾ ಖಾನಾಪುರ ತಾಲೂಕಿಗೆ ಹೋಗುವಂತದ್ದು, ಇದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟು ತಕ್ಷಣದ ಹಣದ ಏನು ಕೊರತೆ ಇಲ್ಲ, ಹಣ ಕೊರತೆ ಮಾಡಂಗಿಲ್ಲ. ಅವ್ರನ್ನ ಕೇಳಬೇಕು ಇವ್ರನ್ನ ಕೇಳಬೇಕಂತ ಇಲ್ಲ, ಸ್ಪೆಷಲ್ ಆಫೀಸರ್ನ ಇದಕ್ಕೋಸ್ಕರ ಹಾಕಿ ಇಲ್ಲಿ ಬೇಕಾಗಿರತಕ್ಕಂಥ ಎಲ್ಲ ಕೆಲಸವನ್ನ ಎಸ್ಟಿಮೇಟ್ ಮಾಡಿಸಿ ಅದಕ್ಕೆ ಕೆಲಸ ನಾವು ಶುರು ಮಾಡಿಸ್ತೀವಿ. ಈ ಮಳೆ ನಂಬಲಿಕ್ಕೆ ಆಗಂಗಿಲ್ಲ, ಇನ್ನೂ 15 ದಿವಸ ನಾವು ನಂಬಲಿಕ್ಕೆ ಆಗಂಗಿಲ್ಲ, ಏನ್ ಹ್ಯಾಂಗಿರ್ತಾವ ಅಂತ ನಂಬಲಿಕ್ಕೆ ಆಗಂಗಿಲ್ಲ, ಇನ್ನು ಕೂಡ ಹೈ ಅಲರ್ಟ್ ಅಲ್ಲೇ ಇದಾವ. ದಯವಿಟ್ಟು ಯಾರ್ದು ಅರ್ಧ ಮನೆ ಕುಸಿದವೆ, ಸಾಮಾನ್ಯವಾಗಿ ಪೂರ್ವ ಭಾಗದಲ್ಲಂತೂ ಒಂದು ಊರ್ನಾಗಿ 10, 20, 30 ಮನೆ ಸಾಮಾನ್ಯವಾಗಿ ಎಲ್ಲ ಮನೆ ಕುಸಿದವೆ, ಅದು ಈಗಲೇನೆ ಪೂರಾ ಎಸ್ಟಿಮೇಟ್ ಮಾಡ್ಲಿಕ್ಕೆ ಬರಂಗಿಲ್ಲ. ಮಳೆ ನಿಂತು 8 ದಿವಸದ ಮಟ್ಟನು ಗೋಡೆ ಕುಸಿದು ಬೀಳ್ತಾ ಇರ್ತಾವ. ಈಗಲೇ ನಾವು ಎಸ್ಟಿಮೇಟ್ ಮಾಡಿದ್ರೆ ಪಾಪ ಅವ್ರಿಗೆ ಅನ್ಯಾಯ ಆಗ್ತಾವ. ಯಾರ ಮನೆ ಕುಸಿದಾವೋ ಅದಕ್ಕೆ ಪೂರಾ ಸಂಪೂರ್ಣವಾಗಿ ನಾವು ಪರಿವಾರ ಕೊಡಬಹುದು. ಅರ್ಧ ಭಾಗಶಃ ಕುಸಿದಿದ್ದು ಇವತ್ತು ನಾವು ಫೈನಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಅವ್ರಿಗೆ ಸ್ವಲ್ಪ ಟೈಮ್ ಬೇಕಾಗ್ತವೆ. ಮತ್ತೆ ಈ ವಿಷಯದಲ್ಲಿ ಯಾವುದೇ ರಾಜಕೀಯ ತಂದ್ರೂ ಕೂಡ ನಾವು ಅದನ್ನು ಒಪ್ಪಂಗಿಲ್ಲ, ಗೆಟ್ ಔಟ್ ಅಂದ್ಬಿಡ್ತೀವಿ. ಇಲ್ಲಿ ಯಾವನೇ ಬೇಕಾದರೂ ಬರಲಿ, ಅವನಿಗೆ ಅನ್ಯಾಯ ಆಗಿದೆ ಅಂತಂದ್ರೆ ಇದನ್ನು ನೇರವಾಗಿ ಅಧಿಕಾರಿಗಳನ್ನು ಕಳಿಸಿ ಅಧಿಕಾರಿಗಳಿಗೆ ಹೇಳಿದ್ವಿ. ಮತ್ತೆ ಏನಾದರೂ ರಾಜಕಾರಣಕ್ಕೆ ತಲೆ ಹಾಕಿದ್ರು ಮನೆ ಕಳಿಸ್ತೀವಿ ಗ್ಯಾರಂಟಿ. ಇಲ್ಲಿ ರಾಜಕಾರಣಕ್ಕೆ ಎಲ್ಲೂ ತಲೆ ಹಾಕೋ ಪ್ರಶ್ನೆನೇ ಇಲ್ಲ, ರಾಜಕಾರಣ ಆಮೇಲೆ ಮಾಡೋಣಂತೆ, ಎಲ್ಲಿ ಬೇಕಾದ್ರೆ ಆಮೇಲೆ ಮಾಡೋಣಂತ. ಬಡವನಿಗೆ ಅನ್ಯಾಯ ಆಗಿದೆ, ಸರಿ ಮಾಡ್ಬೇಕಂತ ಹೇಳಿದ್ವಿ. ಅದರ ಹೊರತಾಗಿ ಊರಿನಲ್ಲಿ ಇಷ್ಟು ದಿವಸಗಳ ಕಾಲ ಮಳೆ ಬಂದಾಗ ಏನು ತೊಂದರೆ ಇಲ್ಲರಿ, ಈಗ ಮಳೆ ನಿಂತ ನಂತರದಲ್ಲಿ ರೋಗಗಳು ಶುರು ಆಗ್ತಾವ, ಅಲ್ಲಲ್ಲಿ ನೀರು ನಿಂತಿರೋದು, ಸೊಳ್ಳೆ ಅದು ಇದು, ವೈರಲ್ ಫೀವರ್ ಇದೆಲ್ಲ ಶುರುವಾಗ್ತವೆ. ಸಾಮಾನ್ಯವಾಗಿ ಯಾರ್ದು ಬಾವಿಗಳಿದಾವೆ ಅದೆಲ್ಲ ಕೂಡ ಈಗ ಪೊಟ್ಯಾಸಿಯಂ ಪರ್ಮಾಂಗನೇಟು ಮತ್ತು ಬಾಕಿ ಉಳಿದಿದ್ದೆಲ್ಲ ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಹೇಳಿದ್ವಿ, ಖಾನಾಪುರದಲ್ಲಿ ಅವರೆಲ್ಲರೂ ಸಿಗ್ತಾರೆ, ಈಗ ಅಧಿಕಾರಿಗಳನ್ನ ಕರೆದಿದ್ವಿ. ಮುಗಿಸ್ಕೊಂಡು ಮತ್ತೊಂದು ರೌಂಡ್ ಬರ್ತೀನಿ, ಇದು ಇವತ್ತೊಂದು ರೌಂಡ್ ಬಂದ್ ಹೋದ ನಂತರದಲ್ಲಿ ಮತ್ತೊಂದು ರೌಂಡ್ ಖಾನಾಪುರದಲ್ಲಿ ಎಲ್ಲ ಒಂದು 8 ದಿವಸ ನಂತರದಲ್ಲಿ ಎಲ್ಲ ಸ್ವಲ್ಪ ಲೆವೆಲ್ಗೆ ಬರ್ತದಲ್ಲ, ಅಷ್ಟು ನಂತರ ಅಧಿಕಾರಿಗಳನ್ನು ತಗೊಂಡು ಪ್ರತಿಯೊಂದು ಹಳ್ಳಿಯಲ್ಲಿ ಏನೇನು ಡ್ಯಾಮೇಜ್ ಆಗಿದೆ, ಪ್ರತಿಯೊಂದು ಹಳ್ಳಿಗಳಿಗೆ ಏನೇನು ಆಗಬೇಕು ಅದಷ್ಟು ಕೂಡ ಒಂದ್ಸರಿ ಮೀಟಿಂಗ್ ತಗೊಂಡು ಇದು ಮಾಡೋಣಂತೆ. ಇಲ್ಲಂತೂ ನಾವೇ ಬರಬೇಕು, ಮತ್ತೆ ಯಾರು ನಾವು ಹೇಳಬಾರದು, ನಾವು ಹೇಳೋದಿಲ್ಲ.